ಪ್ರತಿದಿನ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಇನ್ನು ಬೀದರ್ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರಗಳು ಬೀದರ್ ಜಿಲ್ಲೆ ಬಾಳಾಕು ಕುತೂಲಕಾರಿ ಘಟ್ಟ ಇಲ್ಲಿ ರಾಜಶೇಖರ್ ಪಾಟೀಲ್ರು ಮತ್ತೆ ಈಶ್ವರ್ ಖಂಡ್ರೆ ಇಬ್ಬರು ಪ್ರಭಾವಿ ನಾಯಕರು ಅವರಿಬ್ರು ಗೆಲ್ತಾನೆ ಇರ್ತಾರೆ ಅವ್ರನ್ನ ಆಗಿಲ್ಲ ಈಗ ಸೊ ಇಲ್ಲಿ ಕಳೆದ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಒಂದು ಬಿಜೆಪಿ ಗೆದ್ದಿತ್ತು ನಾಲ್ಕು ಕಾಂಗ್ರೆಸ್ ಗೆದ್ದಿತ್ತು ಒಂದು ಜೆಡಿಎಸ್ ಗೆದ್ದಿತ್ತು ಬಂಡೆ ಪ್ರಕಾಶೆಂಪುರ್ ನಂತರ ಬದಲಾದ ಸನ್ನಿವೇಶದಲ್ಲಿ ಬಸವ ಕಲ್ಯಾಣದ ನಾರಾಯಣರಾವ್ ತೀರ್ಕೋತಾರೆ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ಸಣ್ಣ ಸಲ್ಗಾರ್ ಗೆಲ್ತಾರೆ ಆಗ ಬಿಜೆಪಿ ಒಂದರಿಂದ ಎರಡು ಆಗುತ್ತೆ ಕಾಂಗ್ರೆಸ್ ನಾಲ್ಕರಿಂದ ಮೂರು ಆಗುತ್ತೆ ಇನ್ನು ಅಕ್ಟೋಬರ್ ಸರ್ವೇನಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಒಂದು ಸರ್ವೆ ಪ್ರಕಾರ ಇತ್ತು ಬಟ್ ನವೆಂಬರ್ ಕತೆ ಏನು ಯಾವ ಕ್ಷೇತ್ರದಲ್ಲಿ ಏನು ಎಸ್ ಏನ್ ಚೇಂಜಸ್ ಆಗುತ್ತೆ ಎಸ್ ಸರ್ ಎಸ್ ತುಂಬಾ ಚೇಂಜಸ್ ಇದೆ ಬೀದರ್ ಜಿಲ್ಲೆಯಲ್ಲಿ ಮೊದಲನೇ ವಿಧಾನಸಭಾ ಕ್ಷೇತ್ರ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಆಗ್ಲೇ ಹೇಳಿದಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾರಾಯಣರಾವ್ ಕಾಂಗ್ರೆಸ್ನಿಂದ ಎಂ ಎಲ್ ಎ ಆಗಿದ್ರು ಅವರ ತೀರ್ಕೊಂಡಾದಮೇಲೆ ಬೈ ಎಲೆಕ್ಷನ್ ಆಯಿತು ಬೈ ಎಲೆಕ್ಷನಲ್ಲಿ ಬಿ ಜೆ ಪಿಯ ಶರಣು ಸಲ್ಗಾರ್ ವಿನ್ ಆಗ್ತಾರೆ ಬೈ ಎಲೆಕ್ಷನ್ನಲ್ಲಿ ಈಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿಯಿಂದ ಶರಣು ಸಲ್ಗಾರ್ ಅವರೇ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬಹುತೇಕ ಅವ್ರಿಗೆ ಕೊಡಬಹುದು ಆದರೆ ಅವ್ರಿಗೆ ಮತ್ತಷ್ಟು ಜನ ಕಾಂಪಿಟೇಟರ್ಸ್ ಇದ್ದಾರೆ ಈಗ ಬಿ ಜೆ ಪಿಯಲ್ಲಿ ಪ್ರವೀಣ್ ವಾದಡೆ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ್ ಖೂಬಾ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಸೊ ಯಾರಿಗೆ ಕೊಡ್ತಾರೆ ಟಿಕೆಟು ಅನ್ನೋ ಒಂದು ಗೊಂದಲ ಇದೆ ನೋಡೋಣ ಶರಣ ಸಲ್ಗಾರ್ ಸಿಟಿಂಗ್ ಎಮ್ ಎಲ್ ಎ ಜೊತೆಗೆ ಬೈ ಎಲೆಕ್ಷನ್ ಗೆದ್ದಿದ್ರಿಂದ ಅವ್ರಿಗೆ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಇನ್ನು ಕಾಂಗ್ರೆಸ್ ಬರೋದಾದ್ರೆ ವಿಜಯ್ ಸಿಂಗು ಸೊ ಅಜಯ್ ಸಿಂಗ್ ಅವರ ಸಹೋದರ ಧರ್ಮಸಿಂಗ್ ಅವರ ಎರಡನೇ ಮಗ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಸವ ಕಲ್ಯಾಣದಿಂದ ಇನ್ನು ಮಾಲಾ ರಾವ್ ಏನು ಕಾಂಗ್ರೆಸ್ನಿಂದ ಗೆದ್ದು ಎರಡು ಸಾವಿರದ ಗೆದ್ದಿದ್ರು ಅವರ ಮಗಳು ಸೊ ಮಾಲಾ ರಾವ್ ಕೂಡ ವೈಫ್ ಸಾರಿ ವೈಫ್ ಮಾಲಾರಾಯಣರಾವ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸೊ ಜೆ ಡಿ ಎಸ್ನಲ್ಲೂ ಕೂಡ ಇಲ್ಲಿ ಕ್ಯಾರೆಂಟ್ ಇದ್ದಾರೆ ಇಶ್ರಾಫ್ ಖಾದ್ರಿ ಅವರು ಜೊತೆಗೆ ಈ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಕೂಬಾ ಅವರು ಬಿ ಜೆ ಪಿಯಿಂದ ಆಸ್ಪೆರಾಗಿದ್ದಾರೆ ಅವರಿಗೆ ಬಿ ಜೆ ಪಿ ಟಿಕೆಟ್ ಸಿಗಲಿಲ್ಲ ಅಂದರೆ ಎ ಐ ಪಿ ಗೆ ಬೇರೆ ಪಕ್ಷ ನೋಡಿದ್ರೆ ಅಕಸ್ಮಾತ್ ಬಿಜೆಪಿಯಿಂದ ಕೊಟ್ಟಿಲ್ಲ ಅಂದ್ರೆ ಬೇರೆ ಪಕ್ಷದ ಸ್ಪರ್ಧೆ ಮಾಡ್ಬೋದು ಜೆಡಿಎಸ್ ಆಗ್ಬೋದು ಎ ಐ ಪಿ ಆಗ್ಬೋದು ಅವರ ನಡೆ ಇನ್ನು ಕ್ಲಿಯರ್ ಆಗಿಲ್ಲ ಸೊ ಸದ್ಯಕ್ಕೆ ಈಗ ಶರಣು ಸಲ್ಗಾರ್ ಸಿಟಿಂಗ್ ಎಂ ಎಲ್ ಎ ಆಗಿರೋದ್ರಿಂದ ಆ ನಮ್ಮ ಕರ್ನಾಟಕ ಟಿವಿಯ ಅಟ್ ಪ್ರೆಸೆಂಟ್ ನವೆಂಬರ್ ಸರ್ವೆ ಬಿಜೆಪಿ ಪರವಾಗಿ ಕಾಣಿಸ್ತಾ ಇದೆ ಶಿವ ಸಾಕಷ್ಟು ಆ ಪೈಪೋಟಿ ಇದೆ ಅಂತ ಕಾಣಿಸ್ತಿದೆ ಬಿಜೆಪಿಯಲ್ಲೂ ಕೂಡ ಜೊತೆಗೆ ಕಾಂಗ್ರೆಸ್ ಅಲ್ಲೂ ಕೂಡ ಹೌದು ಇಲ್ಲಿ ಏನು ಅಂತಂದ್ರೆ ಶಣು ಸಲ್ಗಾರ್ ಬೈ ಎಲೆಕ್ಷನ್ ಗೆದ್ದಿದ್ರು ನಾರಾಯಣರಾವ್ ತೀರ್ಕೊಂಡಿರೋ ರೆಂಟಿ ನಾರಾಯಣ ರಾವ್ ಬೈ ಎಲೆಕ್ಷನ್ ಸೋತಿದ್ರು ಈಗ ವಿಜಯ್ ಸಿಂಗ್ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ನನಗೆ ಟಿಕೆಟ್ ಅಂತ ಕಾನ್ಫಿಡೆನ್ಸ್ ಅವ್ರದ್ದು ಬಟ್ ಅವರ ಇನ್ನೊಬ್ರು ಅವರ ಫ್ಯಾಮಿಲಿಯ ಚಂದ್ರ ಸಿಂಗ್ ಕೂಡ ಬೇತರ ದರ್ಶನ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಬ್ರು ಯಾರಿಗೂ ಒಬ್ರು ಟಿಕೆಟ್ ಮಾಡಬಹುದು ಮತ್ತೊಂದು ವಿಚಾರ ಅಂತಂದ್ರೆ ಮಲ್ಲಿಕಾರ್ಜುನ ಕೋಬಾ ಅವರು ಎರಡ್ ಸಾವಿರದ ಹದ್ ಮೂರ್ಲಿ ಜೆಡಿ ಎಸ್ ಎಲ್ ಎ ಜೆಡಿಎಸ್ ಸೊ ಹೀಗಾಗಿ ಅವರು ಬಿಜೆಪಿ ಬಂದ್ರು ಚುನಾವಣೆ ಸೋತಿದ್ರು ಹದಿನೆಂಟರಲ್ಲಿ ಅವತ್ತು ನಾರಾಯಣರಾವ್ ಗೆದ್ದಿದ್ರು ಸೊ ಈಗ ಬೈ ಎಲೆಕ್ಷನ್ ಟೈಮ್ ಟಿಕೆಟ್ ಕೊಟ್ಟಿಲ್ಲ ಆಗ್ಲೇ ಬೇಸರ ಮಾಡ್ಕೊಂಡಿದ್ರು ಬಿಜೆಪಿ ಕೇಳ್ತಿದ್ದಾರೆ ಕೊಡಿ ಅಂತ ಕೊಡಿ ಅಂತ ಶಣ ಸಲ್ಗಾರ್ ಸಂಸದರ ಜೊತೆ ಭಗವಂತ ಕುಬಾ ಜೊತೆ ಕಿತ್ತಾಡ್ಕೊಂಡವ್ರೆ ಹಂಗಂದ್ಬಿಟ್ಟು ಭಗವಂತ ಕುಬಾಗೆ ಟಿಕೆಟ್ ಕೊಡ್ಸುದು ಈ ಬಾಬಾ ರಾಮದೇವ್ ಬಾಬಾ ರಾಮದೇವ್ ಅಲ್ಲಿ ಭಗವಂತ ಕುಬಾ ಅಲ್ಲಿ ಬಾಬಾ ರಾಮದೇವ್ ಕೃಪಾ ಕಟಾಕ್ಷದಲ್ಲಿ ಭಗವಂತ ಕುಬಾ ಟಿಕೆಟ್ ತಗೊಂಡಿದ್ದು ಎಂಪಿ ಟಿಕೆಟ್ ಬಾಬಾ ರಾಮದೇವ್ ಕೊಡ್ಸಿದ ಟಿಕೆಟ್ ಅವ್ರಿಗೆ ಹಾಗಾಗಿ ಬಾಬಾ ರಾಮ ರಾಮದೇವರ ಕೃಪಾ ಕಟಾಕ್ಷದಿಂದ ಎಂಪಿ ಆಗಿ ಈಗ ಮಿನಿಸ್ಟರ್ ಆಗಿದ್ದಾರೆ ಈ ಬಿಜೆಪಿಯ ಎಂ ಎಲ್ ಎ ಕಿತ್ತಾಡಕತ್ತಾರೆ ಬೀದಿಲಿ ಸೊ ಒಂದೊಂದು ಸ್ವಲ್ಪ ನೆಗೆಟಿವ್ ಇದೆ ಅಲ್ಲಿ ಇವರು ಶಾಸಕರು ವೈಫೆ ತಹಶೀಲ್ದಾರ್ ಇಲ್ಲಿ ಹಿಂಗೆಲ್ಲ ಇದೆ ಬಟ್ ಮಲ್ಲಿಕಾರ್ಜುನ್ ಕುಬ ಮತ್ತೆ ಭಗವಂತ ಇದಾರಲ್ಲ ಎಂ ಪಿ ಅವ್ರು ಸ್ವಲ್ಪ ಚೆನ್ನಾಗಿದ್ದಾರೆ ಬಟ್ ಏನ್ ಗೊತ್ತಾ ಬಿಜೆಪಿ ಒಂದ್ ಸರ್ವೆ ಮಾಡ್ತಾರೆ ಭಗವಂತ ಬಂದ್ ಹೇಳೋರು ಕೇಳೋರು ಸಮ್ ಟೈಮ್ ಅವರು ಗೆಲ್ತನ ನೋಡ್ತಾರೆ ಆ ಮಟ್ಟಿಗೆ ಇದೆ ಮಲ್ಲಿಕಾರ್ಜುನ್ ಕುಬಾ

ಮಲ್ಲಿಕಾರ್ಜುನ್ ಕೋಬಾಗಿಲ್ ಇಲ್ಲಿ ಬಿಜೆಪಿ ಸಿಗಲ್ಲ ಅಂತ ಪಕ್ಷದ ಅವರು ಜೆಡಿಎಸ್ ಆಗ್ತಾರೆ ಜೆಡಿಎಸ್ ಅವರು ಕೊಡ್ತಾರೆ ಕಾಂಗ್ರೆಸ್ ಇಂದ ವಿಜಯ್ ಸಿಂಗ್ ಅಥವಾ ಮಾಲಾ ರಾವ್ ಸೊ ಇನ್ನು ಕಾಂಗ್ರೆಸ್ ಆಗಿ ಜೆಡಿಎಸ್ ಕ್ಲಾರಿಟಿ ಸಿಗದಿರೋ ಕಾರಣ ಬಿಜೆಪಿ ಸಿಟಿಂಗ್ ಎಂ ಎಲ್ ಎ ಒಂದ್ ಸ್ವಲ್ಪ ಆಚೆ ಈಚೆ ವರ್ಕ್ಔಟ್ ಮಾಡ್ತಿರೋ ಕಾರಣ ಸೊ ಇಲ್ಲಿ ತಕ್ಷಣಕ್ಕೆ ಬಿಜೆಪಿ ಇದೆ ಬಿಜೆಪಿ ಇದೆ ಬಿಜೆಪಿ ಈ ಕ್ಷಣಕ್ಕೆ ಎಸ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ